ಯಾಕಂದ್ರೆ ಕನ್ನಡ ಕೇಳೋ ಮಜ್ಜಾನೆ ಬೇರೆ. ಇದು ನಿಮ್ಮ ರಾಹುಲ್. ಸೊ ಇವತ್ತು ನಾನಿದ್ದೀನಿ ಮೈಸೂರಿನಲ್ಲಿ, ಮೈಸೂರಿನಲ್ಲಿ ನಡೆದಿರುವಂತಹ ಕ್ರೆಡೈ ನ್ಯೂ ಇಂಡಿಯಾ ಸಮಿಟ್ ನಲ್ಲಿ. ಅಂಡ್ ಅದೇ ರೀತಿ ಇವತ್ತು ನನ್ನ ಜೊತೆ ಇದ್ದಾರೆ ಶ್ರೀರಾಮರು, ಹೂ ಇಸ್ ಜಾಯಿಂಟ್ ಸೆಕ್ರೆಟರಿ ಕ್ರೆಡೈ ನ್ಯಾಷನಲ್. ಸರ್, ಮೊದಲನೇದಾಗಿ ವೆಲ್ಕಮ್ ಟು ದಿ ಶೋ. ಅಂಡ್ ಈ ನ್ಯೂ ಇಂಡಿಯಾ ಸಮಿಟ್ 2018 ನಡೀತಾ ಇದೆ ಮೈಸೂರಿನಲ್ಲಿ. ಸೊ ಈ ಇವೆಂಟ್ ಬಗ್ಗೆ ಹೇಳಿ. ಥ್ಯಾಂಕ್ ಯು. ಇದು ಈವೆಂಟ್ ಏನು ಅಂತ ಹೇಳಿದ್ರೆ, ದಿಸ್ ಇವೆಂಟ್ ಟೋಟ್ಲಿ ಫೋಕಸ್ಡ್ ಅಟ್ ಟೈರ್ 2, 3, and 4 ಸಿಟೀಸ್ ಇನ್ ಅವರ್ ಕಂಟ್ರಿ. ತಿರ್ಗಿ ಅದನ್ನ ಕ್ಲಾಸ್ ಡಿವೈಡ್ ತರದ್ ಬೇಡ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಎಮರ್ಜಿಂಗ್ ಸಿಟೀಸ್ ಕರೆಯೋಣ ಅಂತ. ಲೆಟ್ ಅಸ್ ನಾಟ್ ಗೆಟ್ ಇನ್ ಟು ಕ್ಲಾಸ್ ಡಿವೈಡ್ 2, 3, 4 ಅಂಡ್ ಅದರ್ ಥಿಂಗ್ಸ್. ಸೊ ಅದಕ್ಕೋಸ್ಕರ ನಾವು ಇದನ್ನ ಎಮರ್ಜಿಂಗ್ ಸಿಟೀಸ್ ಆಫ್ ಅವರ್ ಕಂಟ್ರಿ ಅಂತ ಹೇಳೋಣ ಅಂತ. ಬಿಕಾಸ್ ದಿ ನ್ಯೂ ಇಂಡಿಯಾ ಇಸ್ ಗೋಯಿಂಗ್ ಟು ಬಿ ಬಿಲ್ಟ್ ಇನ್ ದ ಎಮರ್ಜಿಂಗ್ ಸಿಟೀಸ್. ಬಿಕಾಸ್ ಆಲ್ ಅವರ್ ಎಕ್ಸಿಸ್ಟಿಂಗ್ ಸಿಟೀಸ್ ಆರ್ ಟೋಟ್ಲಿ ಚೋಕ್ಡ್ ಅಂಡ್ ಐ ಡೋಂಟ್ ಥಿಂಕ್ ಇಟ್ ಹ್ಯಾಸ್ ಗಾಟ್ ಎನಿ ಬ್ಯಾಂಡ್ವಿಡ್ತ್ ಟು ಟೇಕ್ ಎನಿ ಫರ್ದರ್ ಡೆವಲಪ್ಮೆಂಟ್. ಡೆವಲಪ್ಮೆಂಟ್ ಅಂತ ಮುಂದೆ ಆಗಲ್ಲ, ಅಲ್ಲಿ ಮಾಡಿದ್ರು ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಸಸ್ಟೈನಬಲ್. ಅದಕ್ಕೋಸ್ಕರ ಇನ್ನೇನಿದ್ರು ಡೆವಲಪ್ಮೆಂಟ್ ಮುಂದಕ್ಕೆ ಏನಾಗಬೇಕು ಅಂತ ಹೇಳಿದ್ರು, ಇಟ್ ಹ್ಯಾಸ್ ಟು ಹ್ಯಾಪನ್ ಇನ್ ದಿ ನ್ಯೂ ಇಂಡಿಯಾ, ದಟ್ ಇಸ್ ಎಮರ್ಜಿಂಗ್ ಸಿಟೀಸ್ ಆಫ್ ಅವರ್ ಕಂಟ್ರಿ. ಆ್ಯಂಡ್ ದಿ ಎಕಾನಮಿ, ನಮ್ಮ ಎಕಾನಮಿ ಏನಾಗ್ತಾ ಇದೆ ಇವಾಗ, ಟುಡೇ ಆನ್ ಪರ್ಚೇಸ್ ಪವರ್ ಪ್ಯಾರಿಟಿ ವಿರ್ ಆಲ್ಮೋಸ್ಟ್ ಅಬೌಟ್ $9 trillion ಎಕಾನಮಿ, ಆ್ಯಂಡ್ ಥರ್ಡ್ ಬಿಗ್ಗೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್ PPP ರೇಟ್ಸ್ ಅಲ್ಲಿ. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಗ್ರೋ ಎಕ್ಸ್ಪೋನೆನ್ಷಿಯಲಿ, ಆ್ಯಂಡ್ ದಿ ಗ್ರೋತ್ ಇಸ್ ಗೋಯಿಂಗ್ ಟು ಬಿ ಹ್ಯಾಪನಿಂಗ್ ಇನ್ ದೀಸ್ ಎಮರ್ಜಿಂಗ್ ಸಿಟೀಸ್. ಈಗ ನಮ್ಮಲ್ಲಿ ನಮ್ಮ ರಿಯಲ್ ಎಸ್ಟೇಟ್ ಇಂಡಸ್ಟ್ರಿ ಏನಿದೆ, ಕರೆಂಟ್ಲಿ ವಿ ಆರ್ ಅಟ್ ಅರೌಂಡ್ $120 billion ಮೇಬಿ ಪರ್ ಆ್ಯನಮ್. ಸೊ ವಿ ಆರ್ ಸ್ಲೇಟೆಡ್ ಟು ಗ್ರೋ ಟು ಬಿಕಮ್ $1 trillion ಇಂಡಸ್ಟ್ರಿ ಬೈ 2030. ಓಕೆ, ದಿಸ್ ಇಸ್ ಬೈ ಯುನೈಟೆಡ್ ನೇಷನ್ಸ್ ಇನ್ ಅದರ್ ವೆರಿ ಹೈಲಿ ಕ್ರೆಡಿಬಲ್ ಇನ್ಸ್ಟಿಟ್ಯೂಷನ್ಸ್ ಹೇಳಿರೋದ್ರಿಂದ. ಸೊ if we need to be becoming a $1 trillion industry in this, which is means we are almost growing 10 times in the next 10 years, so it's going to be a huge growth. So we need to get prepared for this, and our preparations alli we need to be having more and more summits of this sort. Adukosa now we are CREDAI is the apex body representing the entire real estate body industry in this country. Idrinda now we are wanting to prepare our members, because almost we look at it, almost 80% of our membership comes from emerging cities. That is why we are having this exclusive summit which is going to be focusing on this. I think this is a very good motive. I hope anima ondu dreams enide the objectives of this summit comes true, and thank you so much ishtadu nam jothe maatnadidakke. Thank you so much. ಕೇಳ್ತಾ ಇದ್ದೀರಾ ನಮ್ಮ ರೇಡಿಯೋ ಯಾಕಂದ್ರೆ ಕನ್ನಡ ಕೇಳೋ ಮಜ್ಜಾನೆ ಬೇರೆ. ಕೇಳಿಸ್ತಾ ಇರ್ಬೋದು ಸೌಂಡು ಯಾವ ಥರ ಇದೆ ಅಂತ, ಇದೇ ಜೋಶು, ಇದೇ ಎನರ್ಜಿ, ಇದೇ ಥರ ಇರುತ್ತೆ ಈ ಸಮಿಟ್ನಲ್ಲಿ. ಆದರೆ ಅದಕ್ಕಿಂತ ಮುಂಚೆ ನಿಮಗೋಸ್ಕರ ಈ ಹಾಡುಗಳು. ಕನ್ನಡಸ್ ಫಸ್ಟ್ ಅಂಡ್ ಓನ್ಲಿ ಆನ್ಲೈನ್ ರೇಡಿಯೋ ಸ್ಟೇಷನ್ ನಮ್ಮ ರೇಡಿಯೋ. ಕೇಳ್ತಾ ಇದ್ದೀರಾ ನಮ್ಮ ರೇಡಿಯೋ ಯಾಕಂದ್ರೆ ಕನ್ನಡ ಕೇಳೋ ಮಜ್ಜಾನೆ ಬೇರೆ. ನಾನು ನಿಮ್ಮ ರಾಹುಲ್. ಅಂಡ್ ನೀವು ಇವತ್ತಿನ ನಾನು ಕ್ರೆಡಾಯಲ್ಲಿ ಇದ್ದೀನಿ ನ್ಯೂ ಇಂಡಿಯಾ ಸಮಿಟ್ನಲ್ಲಿ. ಅಂಡ್ ಇವತ್ತಿನ ಸಮಿಟ್ನಲ್ಲಿ ನನಗೆ ನಿಜವಾಗ್ಲೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದರೆ, ನೋಡಿ ಇವಾಗ ಎಲ್ಲರೂ ಮನೆ ಕಟ್ತಾರೆ, ನಿಮ್ಮ ಜಾಗ ಇದ್ದರೆ ಅಲ್ಲಿ ಹೋಗಿ ನಾವು ಮನೆ ಕಟ್ಟುವಂಥದ್ದು ಕಾಮನ್ನು. ಆದರೆ ನಿಮಗೆ ಜಾಗ ಇದ್ದರೆ ಕಟ್ಟಿರೋ ಮನೆಯೇ ತಂದು ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಹೋಮ್ ಮಿಷನ್. ಅದೇ ರೀತಿ ಇವತ್ತು ನನ್ನ ಜೊತೆ SG Vijay ಅವರು ಇದ್ದಾರೆ, ಹೂಸ್ ದ ಡೈರೆಕ್ಟರ್ ಆಫ್ ಹೋಮ್ ಮಿಷನ್. ಸೊ ಸರ್, ಫಸ್ಟ್ ಆಫ್ ಆಲ್ ಐ ಥಿಂಕ್ ದಿಸ್ ಇಸ್ ಅ ವೆರಿ ಗ್ರೇಟ್ ಕಾನ್ಸೆಪ್ಟ್. ಸೊ ಕ್ಯಾನ್ ಯು ಪ್ಲೀಸ್ ಬ್ರೀಫ್ ಮೀ ಅಬೌಟ್ ದಿಸ್, ಅಬೌಟ್ ಹೋಮ್ ಮಿಷನ್? ಓಕೆ, ಇಸ್ ಇಟ್ ಓಕೆ ಇಫ್ ಐ ಟಾಕ್ ಟು ಯು ಇನ್ ಇಂಗ್ಲಿಷ್? ಯಾ ಸರ್. ಓಕೆ, ಸೊ ಆಲ್ ದೀಸ್ ಇಯರ್ಸ್ ವಿ ಬ್ರಾಟ್ ಸ್ಯಾಂಡ್ ಅಂಡ್ ಸಿಮೆಂಟ್ ಅಂಡ್ ಸ್ಟೀಲ್ ಟು ದ ಸೈಟ್, ಎಂಗೇಜ್ಡ್ ಲೇಬರ್ and built the houses over a period of maybe months, sometimes even one house took more than a year. But if you look at countries like Singapore or Australia or Europe, they don't go and build houses with labor. They bring the state of the art latest machinery in which they manufacture the houses. When you manufacture the houses with machine, it's as good as a plane or a ship or at least your car. If we can pay a few lakhs for the car and ask for the best quality, why can't we ask for a similar quality, similar reliability for the house? We should. We can't be, you know, living in those, you know, manually built houses which lack quality, which leak, which break down, which require maintenance. Hence, what we did was we brought this technology and built a 5-story house, 5 floors, 20 apartments in 33 days. Because we did not build it, we manufactured with
RCC and installed it for Tata Housing in Bombay. Having done that, now there are lots of people, individuals, who have a plot who need to build their houses. It's taking months and months, the quality is poor. So we are now bringing that factory into Bangalore where we would be manufacturing the house as required by the house plot owner from the catalog. Like you go to a car showroom and pick up your model of the car, same way you can pick up which house you want, what size. If you want both the floors now itself or one floor now, you want to add one floor later, all that becomes available. So soon, you can walk into a showroom, either actual showroom or you can go into an internet page and say, I want this house with this design, deliver it to me. In 3 days, the house is manufactured, possibly in 1 week, the house is in your place and the finishing might take another few weeks. So now, we call it villa in a week. That's the delivery of the product. I think that's a very great concept. And nijavaglu ee concept nanu kelid mele aascharya aitu. Mane kattodannu nodidive, adre kattiro manene neevu nimma plot of land nalli establish maadkobodu antandre nijavaglu it's a great concept. And kudos to Home Mission as well. Thank you so much, sir. Thank you so much ishtottu nam jothe maatnadadike. Idagittu SJ Vijay avaru, who is the director of Home Mission. And ee ondu hosa concept nondige ivaru ಇಂಡಿಯಾದಲ್ಲಿ ಈಗ ಬರ್ತಿದ್ದಾರೆ. ಆ್ಯಂಡ್ ಆಗಲೇ ಟಾಟಾ ಹೌಸಿಂಗ್ ಜೊತೆ ಇವರು ಕೆಲಸವನ್ನು ಮಾಡಿದ್ದಾರೆ. ಈಗ ಬೆಂಗಳೂರಿನಲ್ಲಿ ಇವರು ಹೊಸದಾಗಿ ತಮ್ಮ ಫ್ಯಾಕ್ಟ್ರಿನ ತರೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಸೊ ಇದಾಗಿತ್ತು ಎಸ್ ಜೆ ವಿಜಯ್ ಅವರ ಮಾತು. ಕೇಳ್ತಾ ಇದ್ದೀರಾ ನಮ್ಮ ರೇಡಿಯೋ ಯಾಕಂದ್ರೆ ಕನ್ನಡ ಕೇಳೋ ಮಜಾನೆ ಬೇರೆ. ನಾನು ನಿಮ್ಮ ರಾಹುಲ್. 196 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ಮ ರೇಡಿಯೋ. ಕೇಳ್ತಾ ಇದ್ದೀರಾ ನಮ್ಮ ರೇಡಿಯೋ ಯಾಕಂದ್ರೆ ಕನ್ನಡ ಕೇಳೋ ಮಜಾನೆ ಬೇರೆ. ಇದು ದ ರಾಹುಲ್ ಕಾಲಾಶ್ ನಿಮ್ಮ ರಾಹುಲ್ ಜೊತೆ. ಅಂಡ್ ಇವತ್ತು ನನ್ನ ಜೊತೆ ಇದ್ದಾರೆ ಎಂ ಜಿ ಸೋಮಶೇಖರ್ ಅವರು, ಹೂ ಇಸ್ ದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಪಿ ಜಿ ಸೆಟ್ಟಿ ಕನ್ಸ್ಟ್ರಕ್ಷನ್ಸ್, ಹಾಗೂ ಹೂ ಇಸ್ ದ ಡೈರೆಕ್ಟರ್ ಆಫ್ ಇಂಡಿಯನ್ ಗ್ರೀನ್ ಬಿಲ್ಡಿಂಗ್ ಕೌನ್ಸಿಲ್ ಮೈಸೂರು ಚಾಪ್ಟರ್. ಸೊ ಸರ್, ಮೊದಲನೇದಾಗಿ ಕ್ರೆಡಾಯ್ ನ್ಯೂ ಇಂಡಿಯಾ ಸಮ್ಮಿಟ್ ನಡೀತಾ ಇದೆ ಮೈಸೂರಿನಲ್ಲೇ. ಸೊ ನೀವು ಮೈಸೂರು ಚಾಪ್ಟರ್ ಡೈರೆಕ್ಟರ್ ಆಗಿದ್ದೀರಿ. ಸೊ ಈ ಸಮ್ಮಿಟ್ ಇಲ್ಲಿ ನಡೀತಿರೋದು ನಿಮಗೆ ಎಷ್ಟು ಖುಷಿ ತಂದಿದೆ? ಇದು ಬಹಳ ಒಂದು ಸಂತೋಷದ ವಿಷಯ ಅಂತ ಹೇಳೋಕ್ಕೆ ಬಹಳ ಹೆಮ್ಮೆ ಪಡ್ತೀವಿ. ಯಾಕೆಂದರೆ ಮೈಸೂರು ಇಲ್ಲಿ ತನಕನೂ ಯಾವುದೇ ಒಂದು ಟೆಕ್ನಿಕಲ್ ಸೆಮಿನಾರ್ ಆಗಲಿ, ನ್ಯಾಷನಲ್ ಸೆಮಿನಾರ್ ಆಗಲಿ, ಬಹಳ ಚೆನ್ನಾಗಿ ಆರ್ಗನೈಸ್ ಮಾಡಿ, ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಆರ್ಗನೈಸೇಷನ್, ಕ್ರೆಡಾಯ್ ಆರ್ಗನೈಸೇಷನ್, ಇಂಡಿಯನ್ ಗ್ರೀನ್ ಬಿಲ್ಡಿಂಗ್ ಕೌನ್ಸಿಲ್, ನಾವೆಲ್ಲರೂ ಒಟ್ಟಾಗಿ ಇದನ್ನು ಮಾಡೋದ್ರಿಂದ ಬಹಳ ಒಂದು ಕಳೆ ಕೊಡುತ್ತೆ ಇಂಥ ಒಂದು ಸಮಾರಂಭಗಳಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಏನೇನು ಜನರು ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಸಮ್ಮಿಟ್ನಿಂದಾಗಿ? ಈ ಒಂದು ಸಮ್ಮಿಟ್ಟು ಕಂಪ್ಲೀಟ್ ಒಂದು ಭಾರತ ದೇಶದ ಎಲ್ಲ ಡೆವಲಪರ್ಸನ್ನು ಕರೆದು, ಬಹಳ ಮುಖ್ಯವಾದ ಡೆವಲಪರ್ಸು, ಬಹಳ ಇಂಪಾರ್ಟೆಂಟ್ ಆದವರು, ನಾನಾ ಥರದ ಡೆವಲಪ್ಮೆಂಟ್ ಇಟ್ಕೊಂಡಿರುವಂಥವರೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡೋದ್ರಿಂದ ಒಂದು ಥರದಲ್ಲಿ ಶೇರಿಂಗ್ ಆಫ್ ದ ನಾಲೆಡ್ಜ್, ಅದು ಪಾಲಿಸಿ ಲೆವೆಲಲ್ಲಿರ್ಬೋದು ಅಥವಾ ಕನ್ಸ್ಟ್ರಕ್ಷನ್ ಲೆವೆಲಲ್ಲಿರ್ಬೋದು ಅಥವಾ ಎಂಟರ್ಪ್ರಿನರ್ಶಿಪ್ ಲೆವೆಲಲ್ಲಿರ್ಬೋದು, ಬೇರೆಯವ್ರಿಗೆಲ್ಲ ಅದು ತಿಳಿಸ್ದಂಗಾಗುತ್ತೆ. ಮತ್ತು ಹಲವಾರು ಪಾಲಿಸಿ ಡಿಸಿಷನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾರೆ ಇಲ್ಲಿ, ಮುಂದೆ ಹೇಗೆ ಹೋಗಬೇಕು ನಾವು, ನ್ಯೂ ಇಂಡಿಯಾ ಅನ್ನೋದಂಥದ್ದು ಒಂದು ಈಗ ಅವರ ಕನಸು. ಮತ್ತು ನಮ್ಮ ದೇಶದ ಒಂದು ಬಹಳಷ್ಟು ಬೇಕಾದಂಥ ಒಂದು ಅವಶ್ಯಕತೆಯೂ ಕೂಡ, ಹೌಸಿಂಗ್ ಅಂದ್ರಂತೂ ಅದರಲ್ಲಿ ಅಫೋರ್ಡೆಬಲ್ ಹೌಸಿಂಗ್ ಎಸ್ಪೆಷಲಿ ಬಹಳ ಒಂದು ದೊಡ್ಡ ಒಂದು ಪ್ರಮಾಣದ ಅವಶ್ಯಕತೆ ನಮ್ಮ ದೇಶದಲ್ಲಿ. ಅದರ ಬಗ್ಗೆ ಚರ್ಚೆ ಆಗುತ್ತೆ, ಹೇಗೆ ಮಾಡಬೇಕು, ಯಾವ ಥರ ಅದಕ್ಕೆ ಒಂದು ಪ್ಲಾನಿಂಗ್ ಮಾಡಬೇಕು ಅನ್ನೋದು ಚರ್ಚೆ ಆಗುತ್ತೆ. ವೆರಿ ನೈಸ್ ಸರ್. ಹೋಪ್ ಸೊ ದ್ಯಾಟ್ ಇವತ್ತು ಸಮ್ಮಿಟ್ ನಡೀತಾ ಇದೆ ಆ್ಯಂಡ್ ನಾಳೆ ಕೂಡ ಇದೆ. ಸೊ 2 ದಿನದಲ್ಲಿ ಆದಷ್ಟು ಏನೇನು ಮೋಟಿವ್ಸ್ ಇದೆ ಅದೆಲ್ಲ ಡಿಸ್ಕಸ್ ಆಗಲಿ ಆ್ಯಂಡ್ ಇದರಿಂದ ಒಳ್ಳೆ ಔಟ್ಕಮ್ ಬರಲಿ ಅಂತ. ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡೋದಕ್ಕೆ. ಆ್ಯಂಡ್ ನಾವು ಇದ್ದೀವಿ ಇವತ್ತು ಕ್ರೆಡಾಯಿನ ನ್ಯೂ ಇಂಡಿಯಾ ಸಮ್ಮಿಟ್ 2018 ವಿಚ್ ಇಸ್ ಹ್ಯಾಪನಿಂಗ್ ಆ್ಯಟ್ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರು. ಕೇಳ್ತಾ ಇದ್ದೀರಾ ನಮ್ಮ ರೇಡಿಯೋ ಯಾಕಂದರೆ ಕನ್ನಡ ಕೇಳೋ ಮಜಾನೆ ಬೇರೆ. ನಮ್ಮ ರೇಡಿಯೋ ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಅಂತಾರಾಷ್ಟ್ರೀಯ ಡಿಜಿಟಲ್ ರೇಡಿಯೋ ಸ್ಟೇಷನ್. ಕೇಳ್ತಾ ಇದ್ದೀರಾ ನಮ್ಮ ರೇಡಿಯೋ ಯಾಕಂದ್ರೆ ಕನ್ನಡ ಕೇಳೋ ಮಜಾನೆ ಬೇರೆ. ನಾನು ನಿಮ್ಮ ರಾಹುಲ್. ಇವತ್ತು ನಾವಿದ್ದೀವಿ
ಕ್ರೆಡಾಯ್ ನ್ಯೂ ಇಂಡಿಯಾ ಸಮಿಟ್ 2018 ವಿಚ್ ಇಸ್ ಹ್ಯಾಪನಿಂಗ್ ಅಟ್ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ. ಸೊ ಅದೇ ರೀತಿ ಇವತ್ತು ನಮ್ಮ ಜೊತೆ ಕ್ರೆಡಾಯ್ ಕರ್ನಾಟಕದ ಚೇರ್ಮನ್ ಆಗಿರುವಂತಹ ಡಾಕ್ಟರ್ ವಿ ಕೆ ಜಗದೀಶ್ ಬಾಬು ಅವರಿದ್ದಾರೆ. ಬನ್ನಿ ಅವರು ಮಾತಾಡ್ಸೋಣ. ನಾವು ಇವ್ರನ್ನ ಉಡುಪಿಯ ಸ್ಟೇಟ್ ಕಾನ್ 2018 ಇವೆಂಟ್ನಲ್ಲಿ ಕೂಡ ಮಾತನಾಡಿಸಿದ್ವಿ. ಆ್ಯಂಡ್ ಸರ್, ಈಗ ಮತ್ತೊಮ್ಮೆ ನೀವು ನಮ್ಮ ಜೊತೆ ಮಾತುಕತೆಗೆ ಸಿಕ್ಕಿದ್ದೀರಿ. ಸೊ ಈ ನ್ಯೂ ಇಂಡಿಯಾ ಸಮಿಟ್ 2018 ಇದ್ರ ಬಗ್ಗೆ ಹೇಳಿ ಆ್ಯಂಡ್ ಇದರ ಮೋಟಿವ್ಸ್ ಬಗ್ಗೆ ಹೇಳಿ. ನಮಸ್ಕಾರ. ನಮ್ಮ ರೇಡಿಯೋ ಬಗ್ಗೆ, ನಮ್ಮ ರೇಡಿಯೋ ಜೊತೆ ಮಾತಾಡಲಿಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. ಇದು ನಮ್ಮ ನ್ಯೂ ಇಂಡಿಯಾ ಸಮಿಟ್ ಅನ್ನೋದು, ನ್ಯೂ ಎಮರ್ಜಿಂಗ್ ಸಿಟೀಸ್ ಆಫ್ ಟೈರ್ 2, 3, and 4 ಸಿಟೀಸ್ ಡೆವಲಪ್ಮೆಂಟ್ಗೆ ಫ್ಯೂಚರ್ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ನಾವು ಎಲ್ಲರೂ ಇಲ್ಲಿ ಆಲ್ ಓವರ್ ಇಂಡಿಯಾ, ನಾವು ಆಲ್ ದ ಕ್ರೆಡಾಯ್ ಮೆಂಬರ್ಸ್ ಇಲ್ಲಿ ಸೇರ್ತಾ ಇದ್ದೀವಿ. ಈ ಕ್ರೆಡಾಯ್ ಕನ್ವೆನ್ಷನ್ಗೆ 1500 ಮಂದಿಯನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಡೆಲಿಗೇಟ್ಸ್ ಫ್ರಮ್ ಆಲ್ ಓವರ್ ಇಂಡಿಯಾ. ಆ್ಯಂಡ್ ದಿಸ್ ಟೂ ಡೇಸ್ ಆಫ್ ಸಮಿಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಹೌ ದ ಎಮರ್ಜಿಂಗ್ ಸಿಟೀಸ್ ಆರ್ ಮೇಕಿಂಗ್ ಎಫೆಕ್ಟಿಂಗ್ ದ ಲೈಫ್ ಆಫ್ ಪೀಪಲ್ ಆ್ಯಂಡ್ ಹೌ ವಿ ಕ್ಯಾನ್ ಇಂಪ್ರೂವ್ ಆ್ಯಂಡ್ ಹೌ ವಿ ಕ್ಯಾನ್ ಇನ್ವೆಸ್ಟ್ ಆ್ಯಂಡ್ ವಾಟ್ ಈಸ್ ಇಟ್ ದಟ್ ವಿ ನೀಡ್ ಟು ಡೂ ಟು ಕಾಂಟ್ರಿಬ್ಯೂಟ್ ಟು ದಿ ಡೆವಲಪ್ಮೆಂಟ್ ಆಫ್ ದಿ ಕಂಟ್ರಿ. ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆಸ್ ಪರ್ ದ ನ್ಯೂ ಸರ್ವೆ 35.5% ಆಫ್ ದಿ ಪಾಪ್ಯುಲೇಷನ್ live in the cities. And as per the survey of Boston Consulting Group, there's going to be 4% increase in the urban population. Aa riti nodakodre in the next 10 years alli 450% of the rural people are going to, or 450% of the population is going to be increased in the urban areas and cities. ಈ ನಿಟ್ಟಿನಲ್ಲಿ ನಾವು ಯಾವ ರೀತಿ ನಾವು ಮಾಸ್ ಹೌಸಿಂಗ್ ತರಬೇಕು, ಸೀನಿಯರ್ ಸಿಟಿಸನ್ ಹೌಸಿಂಗ್ ತರಬೇಕು, ಸ್ಟೂಡೆಂಟ್ ಹೋಮ್ಸ್ ತರಬೇಕು, ಈ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಲಿಕ್ಕೆ ಟೆಕ್ನಿಕಲ್ ಇಂಪ್ರೂವ್ಮೆಂಟ್ಸ್ ಏನು ಮಾಡಬೇಕು, ಆಮೇಲೆ ನಾವು ನಮ್ಮ ಆ್ಯಸ್ ಎ ಡೆವಲಪರ್ಸ್, ಆ್ಯಸ್ ಎ ಮೆಂಬರ್ಸ್ ಆಫ್ ಕ್ರೆಡಾಯ್ ವಿ ಹ್ಯಾವ್ ಎಥಿಕಲ್ ಪ್ರಾಕ್ಟೀಸಸ್ ಆ್ಯಂಡ್ ಯಾವ ರೀತಿ ನಾವೆಲ್ಲರೂ ಕಸ್ಟಮರ್ಸ್ಗೆ ವಿತ್ ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಆ್ಯಕ್ಟ್ ಆ್ಯಂಡ್ ಸ್ಟ್ಯಾಚುಟರಿ ಕಂಪ್ಲೈನ್ಸಸ್ ಮಾಡಿ ಪ್ರಾಪರ್ಟೀಸ್ನ ನಮ್ಮ ನಂಬಿಕೆನ ಉಳಿಸ್ಕೋಬೇಕು, ಆ ನಿಟ್ಟಿನಲ್ಲಿ ನಾವು ಡಿಸ್ಕಸ್ ಮಾಡಲಿಕ್ಕೆ ನಾವೆಲ್ಲ ಸೇರ್ತಾ ಇದ್ದೀವಿ. ಈ ಇವೆಂಟ್ ಇನ್ನು 2 days ಇದೆ. 2 days ಇವೆಂಟ್ ಆದಮೇಲೆ ಇದ್ರ ಬಗ್ಗೆ ನಾನು ಇನ್ನೂ ವಿಸ್ತಾರವಾಗಿ ಮಾತಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ಒಳ್ಳೆ ಮಾತು ಹೇಳಿದ್ರು ದಟ್ ಇದು ಜವಾಬ್ದಾರಿ ಆಗಿರುತ್ತೆ ರಿಯಲ್ ಎಸ್ಟೇಟ್ ಕಂಪನಿಗಳಿಗೆ ಕರೆಕ್ಟಾಗಿ, ಅಂದರೆ ಜನರಿಗೆ ಬೇಕಾದಂಥದ್ದನ್ನು ಡೆಲಿವರ್ ಮಾಡೋದಕ್ಕೆ ಅಂತ. ಆ್ಯಂಡ್ ಅದೇ ರೀತಿ ನ್ಯೂ ಇಂಡಿಯಾ ಸಮಿಟ್ 2018 ಕೂಡ Tier 2, Tier 3 ಸಿಟೀಸ್, ಅಂದರೆ ಅಪ್ಕಮಿಂಗ್ ಸಿಟೀಸ್, ಅವುಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ಕೂಡ ಜನರಿಗೆ ರಿಯಲ್ ಎಸ್ಟೇಟ್ನಲ್ಲಿ ಒಳ್ಳೆ ಮಾರ್ಕೆಟನ್ನು ಎಸ್ಟಾಬ್ಲಿಷ್ ಮಾಡುವಂಥ ಉದ್ದೇಶದಿಂದ ಈ ಸಮಿಟ್ ನಡೆದಿದೆ ಅಂತ ಕೂಡ ತಿಳಿಸ್ಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡೋದಕ್ಕೆ. ಇದಾಗಿತ್ತು ಡಾಕ್ಟರ್ ವಿ ಕೆ ಜಗದೀಶ್ ಬಾಬು ಅವರ ಮಾತು, ಹೂ ಇಸ್ ದ ಚೇರ್ಮನ್ ಆಫ್ ಕ್ರೆಡಾಯ್ ಕರ್ನಾಟಕ ಹಾಗೂ ಡೈರೆಕ್ಟರ್ ಆಫ್ ಸಂಕಲ್ಪ್ ಗ್ರೂಪ್. ಕೇಳ್ತಾ ಇದ್ದೀರಾ ನಮ್ಮ ರೇಡಿಯೋ ಯಾಕಂದ್ರೆ ಕನ್ನಡ, ಕೇಳೋ ಮಜ್ಜಾನೆ ಬೇರೆ. ನಾನು ನಿಮ್ಮ ರಾಹುಲ್. ನಮ್ಮ ರೇಡಿಯೋ ಜಗತ್ತಿನ ಮೊಟ್ಟ ಮೊದಲ ಹಾಗೂ ಏಕೈಕ ಕನ್ನಡ ಆನ್ಲೈನ್ ರೇಡಿಯೋ ಸ್ಟೇಷನ್. ಕೇಳ್ತಾ ಇದ್ದೀರಾ ನಮ್ಮ ರೇಡಿಯೋ ಯಾಕಂದ್ರೆ ಕನ್ನಡ, ಕೇಳೋ ಮಜ್ಜಾನೆ ಬೇರೆ. ನಾನು ನಿಮ್ಮ ರಾಹುಲ್. ಇವತ್ತು ನಾನಿದ್ದೀನಿ ಮೈಸೂರಿನಲ್ಲಿ ನಡೀತಿರುವಂತಹ ಕ್ರೆಡಾಯ್ ನ್ಯೂ ಇಂಡಿಯಾ ಸಮಿಟ್ 2018 ಆ್ಯಂಡ್ ಅದೇ ರೀತಿ ಈ ಒಂದು ಸಮ್ಮಿಟ್ನ ಆರ್ಗನೈಸಿಂಗ್ ಕಮಿಟಿಯ ಚೇರ್ಮನ್ ಆಗಿರುವಂತಹ ಡಿ ಶ್ರೀಹರಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸರ್, ಮೊದಲನೇದಾಗಿ ವೆಲ್ ಆರ್ಗನೈಸ್ಡ್ ಇವೆಂಟ್ ಆ್ಯಂಡ್ ಸಖತ್ತಾಗಿದೆ ಇವೆಂಟ್ ಆ್ಯಕ್ಚುಲಾಗಿ. ಆ್ಯಂಡ್ ಈ ಒಂದು ಅದ್ದೂರಿ ಸಕ್ಸಸ್ಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀರಿ ಈ ಇವೆಂಟ್ ಬಗ್ಗೆ? ಇದು ಪ್ಲ್ಯಾನ್ ಆಗಿ 1 ವರ್ಷ ಆಯಿತು ಮೈಸೂರಿಗೆ ಆಗಬೇಕು ಅಂತ. ವಿ ಟುಕ್ ಇಟ್ ಆಸ್ ಎ ಪ್ರೈಡ್. ಓಕೆ. ದೇಶದ ಎಲ್ಲ ಭಾಗಗಳಿಂದ ಇಲ್ಲಿ ಬರ್ತಾ ಇದ್ದಾರೆ. ಕೆಲಸ ಶುರು ಮಾಡಿ 6 ತಿಂಗಳಾಯಿತು. ವಿ ಹ್ಯಾವ್ ಗಾನ್ ಟು ಈಚ್ ಆ್ಯಂಡ್ ಎವರಿ ಸ್ಟೇಟ್ ಸಿಟಿ ಆಫ್ ದ ಕಂಟ್ರಿ ಟು ಇನ್ವೈಟ್ ಪೀಪಲ್. ಓಕೆ. ಸೊ ಹಾಗಾಗಿ ಎಲ್ಲರೂ ಬಂದಿದ್ದಾರೆ, 1,000 ಜನ ಸೇರ್ಬೋದು ಇವತ್ತು. ಓಕೆ. ದಿಸ್ ಇಸ್ ಎ ಹ್ಯೂಜ್ ಇವೆಂಟ್, ಪರ್ಟಿಕ್ಯುಲರ್ಲಿ ಫಾರ್ ಯಂಗ್ಸ್ಟರ್ಸ್. ನಮ್ಮ ಸೆಕ್ಟರು ಮುಂದೆ ಇನ್ನೊಂದು 10 ವರ್ಷ ಹೇಗಿರಬೇಕು, ಟೆಕ್ನಾಲಜಿಯನ್ನು ಹೇಗೆ ಬಳಸಬೇಕು, ಅದರ ಒಂದು ಪ್ಲಾನಿಂಗ್, ಇದೊಂದು ಜ್ಞಾನಸಭೆ ಅಂತ ಕರಿಬೋದು. ಇಟ್ಸ್ ಎ ಹ್ಯೂಜ್ ಸಮಿಟ್. ಆ್ಯಂಡ್ ಸರ್, ನೀವು ಹೇಳ್ತಿದ್ರಿ ಪ್ರತಿಯೊಂದು ಸಿಟಿಗೂ ನಾವೇ ಪರ್ಸನಲ್ ಆಗಿ ಹೋಗಿ ಕರೆದಿದ್ದೀವಿ ಅಂತ. ಸೊ ಎಷ್ಟು ಕಷ್ಟ ಆಯಿತು ನಿಮಗೆ ಒಂದೊಂದು ಸಿಟಿಗೂ ಹೋಗಿ ಅವ್ರನ್ನ ಮೀಟ್ ಮಾಡಿ? ಇಷ್ಟ ಆಗಲಿಲ್ಲ. ನಮ್ಮಲ್ಲಿ ಒಂದು 60 ಜನರ ಟೀಮ್ ಇತ್ತು. 60 ಜನರ ಟೀಮ್ ಬೈ ವಿತ್ ಪ್ಲೆಷರ್ ಒಂದೊಂದು ಊರಿಗೆ ಹೋಗಿದ್ದಾರೆ. ಅಲ್ಲಿ ಮದುವೆ ಕರೆದಂಗೆ ಕರೆದು ಬಂದಿದ್ದಾರೆ. ಸೊ ಹಾಗಾಗಿ ವಿ ಹ್ಯಾವ್ ನಾಟ್ ಫೆಲ್ಟ್ ದ ಪೇನ್ಸ್ ಅಟ್ ಆಲ್. ಇಟ್ಸ್ ಪ್ಯೂರ್ಲಿ ಎ ಪ್ಲೆಷರ್ ಟೀಮ್. ಮತ್ತು ನಾವು ನಮ್ಮವ್ರನ್ನೇ ಕರೆಯಕ್ಕೆ ಹೊರಟಿರೋದು ದೇಶದ ಎಲ್ಲ ಭಾಗಗಳಿಂದ. ಸೊ ಇಟ್ಸ್ ಎ ಫಂಟಾಸ್ಟಿಕ್ ಪ್ಲೆಷರ್ ಫಾರ್ ಅಸ್. ಆ್ಯಂಡ್ ಯಾರ್ಯಾರೆಲ್ಲ ಮುಖ್ಯ ಅತಿಥಿಗಳು ಈ ಇವೆಂಟ್ನಲ್ಲಿ ಸೇರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ? ಪೊಲಿಟಿಕಲಿ ನಮ್ಮ ಜಿ ಟಿ ದೇವೇಗೌಡರು ಬರ್ತಾರೆ, ಸಾರಾ ಮಹೇಶ್ ಬರ್ಬೋದು, ನಮ್ಮ ಎಲ್ಲ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಬರ್ತಾರೆ, ಮತ್ತು ಯು ಟಿ ಖಾದರ್ ಬರ್ತಾರೆ, ಮತ್ತು ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಬರ್ತಾರೆ, ಸ್ಟೇಟ್ ಪ್ರೆಸಿಡೆಂಟ್ಸ್, ಎಲ್ಲ ಸ್ಟೇಟ್ ಪ್ರೆಸಿಡೆಂಟ್ಸ್ ಬರ್ತಾರೆ, ಚೇರ್ಮನ್ಸ್ ಆಫ್ ವೇರಿಯಸ್ ಆರ್ಗನೈಸೇಷನ್ಸ್ ಬರ್ತಾರೆ.
ಎಲ್ಲರೂ ಬರ್ತಾರೆ. ವಿ ಆರ್ ಕಾಲ್ಡ್ ಬ್ಯಾಂಕರ್ಸ್, ವಿ ಆರ್ ಕಾಲ್ಡ್ ಆರ್ಕಿಟೆಕ್ಟ್ಸ್, ಎನಿಬಡಿ ಕನೆಕ್ಟೆಡ್ ಟು ದ ರಿಯಲ್ ಎಸ್ಟೇಟ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ಎಲ್ಲರೂ ಬರ್ತಾರೆ. ಥಿಂಕ್ ಈ ಒಂದು ಇವೆಂಟ್ಗೆ ನಿಮಗೆ ಆಲ್ ದ ವೆರಿ ಬೆಸ್ಟ್. ಇವತ್ತು ಹಾಗೂ ನಾಳೆ ಎರಡು ದಿನ ನಡೀತಾ ಇದೆ ಮೈಸೂರಿನಲ್ಲಿ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಆಡಿಟೋರಿಯಂನಲ್ಲಿ ಇವತ್ತು ಹಾಗೂ ನಾಳೆ ಎರಡು ದಿನಗಳ ಕಾಲ ನಡೀತಾ ಇದೆ ಕ್ರೆಡಾಯ್ ನ್ಯೂ ಇಂಡಿಯಾ ಸಮಿಟ್ 2018. ಆ್ಯಂಡ್ ಇದಾಗಿತ್ತು ಡಿ ಶ್ರೀಹರಿ ಅವರು, ಹೂ ಇಸ್ ದ ಚೇರ್ಮನ್ ಆಫ್ ದ ಆರ್ಗನೈಸಿಂಗ್ ಕಮಿಟಿ ಆಫ್ ದಿಸ್ ಮೆಗಾ ಇವೆಂಟ್. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ. ಕೇಳ್ತಾ ಇದ್ದೀರಾ ನಮ್ಮ ರೇಡಿಯೋ ಯಾಕಂದ್ರೆ ಕನ್ನಡ ಕೇಳೋ ಮಾ ಜಾನೆ ಬೇರೆ, ನಾನು ನಿಮ್ಮ ರಾವ್. 196 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ಮ ರೇಡಿಯೋ. ಕೇಳ್ತಾ ಇದ್ದೀರಾ ನಮ್ಮ ರೇಡಿಯೋ ಯಾಕಂದ್ರೆ ಕನ್ನಡ ಕೇಳೋ ಮಜ್ಜಾನೆ ಬೇರೆ, ಇದು ದ ರಾಹುಲ್ ಕಾಲ ಶೋ, ನಿಮ್ಮ ರಾಹುಲ್ ಜೊತೆ. ಅಂಡ್ ಎಸ್, ಇವತ್ತು ಕೂಡ ನಾವಿದ್ದೀವಿ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ. ಮೈಸೂರಿನಲ್ಲಿ ನಡೀತಾ ಇದೆ ಕ್ರೆಡಾಯ್ ನ್ಯೂ ಇಂಡಿಯಾ ಸಮಿಟ್ 2018. ಸೊ ಈ ಸಮಿಟ್ ಏನು ಅಂತ ಯೋಚನೆ ಮಾಡ್ತಿದ್ರೆ, ಏನಪ್ಪ ಇವ್ನು ನಿನ್ನೆನೂ ಅದ್ರ ಬಗ್ಗೆನೇ ಮಾತಾಡ್ದ, ಇವತ್ತು ಅದ್ರ ಬಗ್ಗೆ ಮಾತಾಡ್ತಿದ್ದಾನೆ, ಏನು ಇದು ಸಮಿಟ್ ಅಂತಂದರೆ, ಈ ಸಮಿಟ್ನಲ್ಲಿ ನಡೀತಾ ಇದೆ ಒಂದು ನ್ಯಾಷನಲ್ ಕಾನ್ಫರೆನ್ಸ್. ಈ ನ್ಯಾಷನಲ್ ಕಾನ್ಫರೆನ್ಸಲ್ಲಿ ಅನೇಕ ಕ್ರೆಡಾಯ್ ಮೆಂಬರ್ಸ್ಗಳು ಹಾಗೂ ದೇಶದ ಅನೇಕ ರಿಯಲ್ ಎಸ್ಟೇಟ್ ಜೈಂಟ್ಸ್ಗಳು ಈ ಸಮಿಟ್ನಲ್ಲಿ ಭಾಗವಹಿಸಿ ರಿಯಲ್ ಎಸ್ಟೇಟ್ ಇಂಡಸ್ಟ್ರಿಯಲ್ಲಿ ನಡೀತಿರುವಂತಹ ಚೇಂಜಸ್ ಅಥವಾ ಪ್ರಾಬ್ಲಮ್ಗಳೇನು ಫೇಸ್ ಮಾಡ್ತಿದ್ದಾರೆ, ಇದ್ರ ಬಗ್ಗೆ ಒಂದು ಸೊಲ್ಯೂಷನನ್ನು ಕಂಡುಹಿಡಿದು ಈ ಸೊಲ್ಯೂಷನನ್ನು ಮುಂದೆ ಇದೇ ಇಂಡಸ್ಟ್ರಿಯಲ್ಲಿ ಅಳವಡಿಸ್ಕೊಂಡು ಇದರಲ್ಲಿಂದ ಬರುವಂತಹ ಪ್ರಾಬ್ಲಮ್ಸ್ಗಳನ್ನ ಡೀಲ್ ಮಾಡಬೇಕು ಅನ್ನುವಂಥದ್ದೇ ಈ ಸಮಿಟ್. ಅದರ ಜೊತೆಗೆ ಬಿಲ್ಡರ್ಸ್ ಹಾಗೂ ಬಯರ್ಸ್ ನಡುವೆ ಇರುವಂತಹ ಗ್ಯಾಪನ್ನು ಬ್ರಿಡ್ಜನ್ ಮಾಡೋದಕ್ಕೆ ಹಾಗೂ ಅವರಿಗೆ ವೇರಿಯಸ್ ಸೆಷನನ್ನು ಈ ಸಮಿಟ್ನಲ್ಲಿ ನಡೆಸ್ತಾರೆ. ಆ್ಯಂಡ್ ಈ ಸಮಿಟ್ನಲ್ಲಿ ಅನೇಕ ಟಾಪಿಕ್ಸ್ಗಳನ್ನು ಕೂಡ ಡಿಸ್ಕಸ್ ಮಾಡಿ ವೇರಿಯಸ್ ಟಾಪಿಕ್ಸ್ ಲೈಕ್ ಇನ್ಫ್ಲೂಯೆನ್ಸ್ ಆಫ್ ಟೆಕ್ನಾಲಜಿ ಆನ್ ರಿಯಲ್ ಎಸ್ಟೇಟ್, ಡೆಕೇಡ್ ಅಹೆಡ್ ಹಾಗೂ ಬಿಲ್ಡಿಂಗ್ ಟ್ರಸ್ಟ್. ಸೊ ಈ ಥರ ಟಾಪಿಕ್ಸ್ನೆಲ್ಲ ಈ ಸಮಿಟ್ನಲ್ಲಿ ಡಿಸ್ಕಸ್ ಮಾಡಿ ಬಯರ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಬಿಲ್ಡರ್ಸ್ ಯಾವ ರೀತಿ ಸೊಲ್ಯೂಷನ್ ಇದಕ್ಕೆ ಕೊಡ್ಬೋದು ಅದನ್ನು ಡಿಸ್ಕಸ್ ಮಾಡಿ ಈ ಒಂದು ಸಮಿಟ್ನಲ್ಲಿ ಒಂದು ಔಟ್ಕಮ್ಗೆ ಬರ್ತಾರೆ. ಸೊ ಅದಾಗಿತ್ತು ಇವತ್ತಿನ ಸಮಿಟ್. ನಿನ್ನೆ ಹಾಗೂ ಇವತ್ತು ನಡೀತಾ ಇದೆ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ. ಆ್ಯಂಡ್ ಈ ಇವೆಂಟ್ನಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ, ಇವೆಂಟ್ ಬಗ್ಗೆ ಇರ್ಬೋದು ಅಥವಾ ಇಲ್ಲಿ ಸಿಗುವಂಥ ಡಿಗ್ನಿಟ್ರೀಸನ್ನು ನಿಮಗೆ ಖುದ್ದು ನಾನೇ ಮಾತಾಡಿಸ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನಿಮಗೋಸ್ಕರ ಈ ಹಾಡುಗಳು ಕೇಳಿ ಅಂತ ಹೇಳ್ತಿರೋದು ನಿಮ್ಮ ರಾಹುಲ್. ನೀವು ಕೇಳ್ತಾ ಇದ್ದೀರಾ ನಮ್ಮ ರೇಡಿಯೋ ಯಾಕಂದರೆ ಕನ್ನಡ ಕೇಳೋ ಮಜ್ಜಾನೆ ಬೇರೆ. ನಮ್ಮ ರೇಡಿಯೋ ಜಗತ್ತಿನ ಮೊಟ್ಟ ಮೊದಲ ಹಾಗೂ ಏಕೈಕ ಕನ್ನಡ ಆನ್ಲೈನ್ ರೇಡಿಯೋ ಸ್ಟೇಷನ್. ಕೇಳ್ತಾ ಇದ್ದೀರಾ ನಮ್ಮ ರೇಡಿಯೋ ಯಾಕಂದ್ರೆ ಕನ್ನಡ ಕೇಳೋ ಮಜ್ಜಾನೆ ಬೇರೆ, ನಾನು ನಿಮ್ಮ ರಾಹುಲ್. ಇವತ್ತು ನಾವಿದ್ದೀವಿ ಮೈಸೂರಿನಲ್ಲಿ. ಇವತ್ತು ಕೂಡ ನಡೀತಾ ಇದೆ ಕ್ರೆಡಾಯ್ ನ್ಯೂ ಇಂಡಿಯಾ ಸಮಿಟ್ 2018. ಆ್ಯಂಡ್ ಈ ಒಂದು ಸಮಿಟ್ ರಿಯಲ್ ಎಸ್ಟೇಟ್ ಫೀಲ್ಡ್ನಲ್ಲಿ ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ದಾರೆ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಇರ್ಬೋದು ಅಥವಾ ಇದರಿಂದ ಬರುವಂತಹ ಔಟ್ಕಮ್ಸನ್ನು ಇನ್ನಷ್ಟು ಸ್ಪಷ್ಟವಾಗಿ ಜನರಿಗೆ ತಿಳಿಸುವಂತಹ ಒಂದು ಉದ್ದೇಶವನ್ನು ಹೊಂದು ಈ ಒಂದು ಸಮಿಟನ್ನು ಇವತ್ತು ಮಾಡ್ತಿದ್ದಾರೆ. ಸೊ ಅದೇ ರೀತಿ ಇವತ್ತು ನನ್ನ ಜೊತೆ ಇದ್ದಾರೆ ಜಾಕ್ಸೆ ಶಾ, ಹೂ ಇಸ್ ದ ಪ್ರೆಸಿಡೆಂಟ್ ಕ್ರೆಡಾಯ್ ನ್ಯಾಷನಲ್. So, sir, first time this is being organized in Mysore. So, what do you want to say about Mysore as a city? So, this is the second edition of New India Summit. First, we did in Nagpur, in August, presence of the Chief Minister of Maharashtra. Now, we deliberately decided and we all were convinced before coming to Mysore. Mysore is the one of the biggest and one of the fastest emerging cities of India. Be it as the tourism, be it as the educational, the cleanest city. There are so many NGOs are working. There are so many destinations around the Mysore. Only thing was left out, and I think so many years, was the connectivity between Bangalore and Mysuru. And thanks to the government, now they are making a 8-lane, 6-lane highway. Bangalore and around Bangalore, there are magnet cities. If we can connect well Mysuru with the Bangalore, this can be a commercial suburb of Bangalore by the way of by road or by rail or by air. If we can reduce the distance of the Bangalore and Mysuru, everything on earth of a perfect, smart and a sustainable city wants, then Mysuru has everything. Health, educational, social economic, the infrastructure, everything they have. Only thing they are deprived since many decades was the connectivity. Because of the connectivity, no industry was ready to come here, whether it's a manufacturing industry or a service industry. So I think Mysore is the one of the best, one of the most emerging city of the India. If they have the connection between Bangalore, we can see a lot more potential in Bangalore for next 10-20 years because of this great connectivity. And sir, about the New India Summit 2018, so what are the outcomes which we can expect out of this summit? As you all know, this most of the cities, most of the big city and metro city are saturated. Clean air and clean water are luxuries for the big cities.
cost of living is much higher. You don't have that air, the polluted air you have. So not only the cost of living, but it's a lifestyle. You can't offer your kids and your next generation in the big cities. If we have a city like Mysuru in India, we are targeting and we are finding a 20 to 30 big city like Mysuru. They can be a new force, a new strength of a new India in coming 10-20 years. And we deliberately, we are not talking to only the local administration, we are talking to the Indian government also, the UD department also, and we are finding a solution. We are trying to bridge the gap between the big city and small city by way of putting infrastructure, putting sustainability, putting all the social infrastructure. And Bangalore was the tier 2, tier 3 city before 10, yes. Before 20 years. Why not Mysuru? Mysuru can be a tier 1 city, but next 20, 30 years we want to be a sustainable city. That's a mantra of the CREDAI. ಥ್ಯಾಂಕ್ ಯು ಸೋ ಮಚ್ ಜಾಗಸೇಶ್ ಅವರೇ. ಸೊ ಜಾಗಸೇಶ್ ಅವರು ಹೇಳ್ತಿದ್ರು ಯಾವ ರೀತಿ ಔಟ್ಕಮ್ಸ್ಗಳು ಈ ಸಮ್ಮಿಟ್ನಿಂದ ಬರುತ್ತೆ ಅಂತ. ಆ್ಯಂಡ್ ಎಷ್ಟೊಂದು ಜನ NRIಗಳು ಈ ಶೋನ ಕೇಳ್ತಿರೋಂಥವ್ರು, ನಿಮ್ಮ ತಲೆಯಲ್ಲಿ ಒಂದು ಡೌಟ್ ಇರುತ್ತೆ, ಇಂಡಿಯನ್ ಮಾರ್ಕೆಟ್ನಲ್ಲಿ ಅಥವಾ ರಿಯಲ್ ಎಸ್ಟೇಟ್ ಇಂಡಸ್ಟ್ರಿಯಲ್ಲಿ ಈಗ ಭಾರತದಲ್ಲಿ ಇನ್ವೆಸ್ಟ್ ಮಾಡೋದಾದರೆ ಹೇಗಿದೆ ಮಾರ್ಕೆಟ್ ಆ್ಯಂಡ್ ಅಲ್ಲಿ ಯಾವ್ಯಾವ ಪ್ರಾಬ್ಲಮ್ಸ್ ಇದೆ. ಸೊ ಇದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ತೀನಿ ನಾನು. ಖುದ್ದು ಜಾಗಸೇಶ್ ಅವರೇ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ. ಆದರೆ ಅದಕ್ಕಿಂತ ಮುಂಚೆ ನಿಮಗೋಸ್ಕರ ಈ ಹಾಡುಗಳು ಕೇಳಿ ಅಂತ ಹೇಳ್ತಿರೋದು ನಿಮ್ಮ ರಾಹುಲ್. ನೀವು ಕೇಳ್ತಾ ಇದ್ದೀರಾ ನಮ್ಮ ರೇಡಿಯೋ ಯಾಕಂದ್ರೆ ಕನ್ನಡ ಕೇಳೋ ಮಜ್ಜನೆ ಬೇರೆ. 196 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ಮ ರೇಡಿಯೋ. ಕೇಳ್ತಾ ಇದ್ರ ನಮ್ಮ ರೇಡಿಯೋ ಯಾಕಂದ್ರೆ ಕನ್ನಡ ಕೇಳುವ ಮಜ್ಜನೆ ಬೇರೆ. ಇದು ದ ರಾಹುಲ್ ಕಾಲ ಶೌ, ನಿಮ್ಮ ರಾಹುಲ್ ಜೊತೆ. ಅಂಡ್ ನಾನು ಮಾತಾಡ್ತಿದ್ದೀನಿ ಕ್ರೆಡಾಯ್ ನ್ಯಾಷನಲ್ ಪ್ರೆಸಿಡೆಂಟ್ ಜಾಗಸೇಶ್ ಅವರ ಜೊತೆ. ದರ್ ಹಸ್ ಬಿನ್ ಲಾಟ್ ಆಫ್ ಚೇಂಜಸ್ ಇನ್ ದ ರಿಯಲ್ ಎಸ್ಟೇಟ್ ಇಂಡಸ್ಟ್ರಿ ಫ್ರಮ್ ಪಾಸ್ಟ್ ಒನ್ ಆಫ್ ಟೂ ಇಯರ್ಸ್. ಸೊ ಅಂಡ್ ದರ್ ಇಸ್ ಆಲ್ವೇಸ್ ಬೀನ್ ದಿಸ್ ಯು ನೋ ಸೆನ್ಸ್ ಆಫ್ ರೈಟ್ ಇನ್ ಪೀಪಲ್ ಟು ಇನ್ವೆಸ್ಟ್ ಆರ್ ನಾಟ್ ಟು ಇನ್ವೆಸ್ಟ್. ಸೊ ವಾಟ್ ಇಸ್ ಯುವರ್ ಅಡ್ವೈಸ್ ಆರ್ ಮೆಸೇಜ್ ಟು ದ NRI ಕಸ್ಟಮರ್ಸ್? ಸೊ ಆಫ್ಟರ್ ರೋಟಿ ಕಪಡಾ, ದಿಸ್ ಮಕಾನ್ ಇಸ್ ಅ ಫೋಕಸ್ ಆಫ್ ದಿಸ್ ಕರೆಂಟ್ ಗವರ್ಮೆಂಟ್. The whole ecosystem has been developed. A total holistic approach has been provided by the government. There has been completely shell has been provided to the customer investor, not only the domestic but the foreign investor also. Trust has been restored by the RERA. Finance is available. Rules, regulations, the land reforms, the structural reform, the tax reforms has been done by the government. I think after independence, first time there has been a total ecosystem has been provided by the government. A safety for the customer, 100% peace of mind for the financier and the investor has been created. Appetite is there. So I would say there is the right time to invest in the real estate, because there is a after SEBI or after TRAI in communication, after REDAI in insurance, any regulatory comes. There are some teething problems, there were some teething problems, but the foundation has been strong now. Next 10-20 years for the real estate for sure. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಜಾಗಸೇಶ್ ಅವ್ರು ಹೇಳ್ತಾ ಇದ್ರು, ಹೂಸ್ ದ ನ್ಯಾಷನಲ್ ಪ್ರೆಸಿಡೆಂಟ್ ಆಫ್ ಕ್ರೆಡಾಯ್ ನ್ಯಾಷನಲ್. ಸೊ ಅವ್ರು ಹೇಳ್ತಿದ್ರು ಎಷ್ಟೇ ಒಂದು ರೆಗ್ಯುಲೇಷನ್ಸ್ಗಳು ಬಂದರೂ ಆ ಇಂಡಸ್ಟ್ರಿಯಲ್ಲಿ ಅದು ಒಂದು ಸಸ್ಟೈನಬಲ್ ಇಂಡಸ್ಟ್ರಿ ಆಗೋದಕ್ಕೆ ಮಾತ್ರ ಅದು ಸಹಾಯ ಮಾಡುತ್ತೆ ಅಂತ. ಆ್ಯಂಡ್ ಯಾರಾದರೂ ಕ್ರೆಡಾಯ್ ಅಥವಾ ರಿಯಲ್ ಎಸ್ಟೇಟ್ ಇಂಡಸ್ಟ್ರಿಯಲ್ಲಿ ಇನ್ವೆಸ್ಟ್ ಮಾಡಬೇಕಿದ್ರೆ ಧೈರ್ಯವಾಗಿ ಇನ್ವೆಸ್ಟ್ ಮಾಡಬಹುದು ಅಂತ ಅವ್ರು ಹೇಳಿದರು. ಐ ಥಿಂಕ್ ದ್ಯಾಟ್ ಇಸ್ ಯುನೋ ಸ್ಟ್ರೆಂತ್ ಆಫ್ ವರ್ಡ್ಸ್ ಆ್ಯಂಡ್ ಅವ್ರು ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೂ ಕೂಡ ಇದು ಸ್ಪಷ್ಟವಾಗಿ ತಲುಪಿದೆ ಅಂತ ಭಾವಿಸ್ತಾ ಕೇಳ್ತಾ ಇದ್ದೀರಾ ನಮ್ಮ ರೇಡಿಯೋ ಯಾಕಂದ್ರೆ ಕನ್ನಡ ಕೇಳೋ ಮಜ್ಜನೆ ಬೇರೆ. ನಾನು ನಿಮ್ಮ ರಾಹುಲ್. ನಮ್ಮ ರೇಡಿಯೋ ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಅಂತಾರಾಷ್ಟ್ರೀಯ ಡಿಜಿಟಲ್ ರೇಡಿಯೋ ಸ್ಟೇಷನ್.